ಭಯ ಕಾಡ್ತಾ ಇದೀಯಾ? ನಿನ್ನಪ್ಪ ರಾಜೀನಾಮೆ ಕೊಟ್ಟಾಯ್ತು. ಅಣ್ಣನ ಆಡಳಿತದಿಂದ ನಾನು ದೂರ ಮಾಡ್ತೀನಿ. ಸಮಯ ಇರುತ್ತೆ. ಬಣ್ಣಕ್ಕೆ, ಬಟ್ಟೆಗೆ, ಅಲಂಕಾರಕ್ಕೆ ಹಣ ಇರೋಲ್ಲ. ಭಯ ಕಾಡ್ತಿದೀಯಾ? ನೀವು ಹಾಗೆ ಮಾಡಲ್ಲ ಅಲ್ವಾ? ನಿನಗೇನನ್ಸುತ್ತೆ? ಸತ್ಯ ಹೇಳು. ಹೇಳು, ಪರವಾಗಿಲ್ಲ. ಅವಕಾಶವಾದ್ರೆ ಪೂರ್ತ ಸಂತತಿನ ಆಚೆಗಿಡ್ತೀನಿ ಅನ್ಸತ್ತೆ. ಅನ್ಸಲ್ವಾ? ಮಲೆನಾಡ ಮನೆ, ಹೆಂಚಿನ ಮೇಲೆ ತಟ ತಟ ತಟ್ಟಾಡೋ ಮಳೆ, ಬುಡ್ಡಿ ದೀಪ ಹೊಗೆ ಆಡಿಸ್ತಾ ಅಜ್ಜಿ ಸೆರಗಲ್ಲಿ ಬೆಚ್ಚಗೆ ರಾಜಾರಾಣಿಯರ ಕತೆ ಕೇಳ್ತಾ ಬೆಳೆದೋಳು. ಅರ್ಥನೇ ಆಗ್ಲಿಲ್ವೇ? ಕೈ ತುತ್ತು ಕೊಡ್ತಾ ಇದ್ದ ಅಮ್ಮ, ಹೆಗಲ್ ಮೇಲೆ ಹೊತ್ತು ಕುಣಿಸ್ತಾ ಇದ್ದ ಅಪ್ಪ, ತಲೆಗೆ ಎಣ್ಣೆ ನೀವಿ ಬಾಚಿ ಕೆನ್ನೆಗೆ ದೃಷ್ಟಿ ಬಟ್ಟಿಟ್ಟು ಮುತ್ತು ಕೊಡ್ತಾ ಇದ್ದ ಅಜ್ಜಿ, ಅದ್ಯಾಕೆ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಮದುವೆ ಮಾಡಿಕೊಟ್ರು? ಆ ಮನೇಲಿದ್ದ ಪ್ರತಿಯೊಬ್ಬರನು ಪ್ರತಿಯೊಂದನ್ನು ಪ್ರೀತಿಸ್ತಿದ್ದೆ. ಎಲ್ಲಿವರೆಗೂ ಅಂತೀಯ? ಮಳೆಗಾಲದ ಕಪ್ಪೆ, ಚಳಿಗಾಲದ ಕಂಬಳಿ ಹುಳ, ಬೇಸಿಗೆಯ ಚಿಟ್ಟೆ, ಚಿಗಿರೋ ಗಿಡ, ಅರಳಿದ ಹೂವು, ಹಸಿ ಮಣ್ಣಿನ ವಾಸನೆ, ಮೆಣಸ್ಕಾರದ ಸಾರು, ಕಳೆ ಕಿತ್ತ ಹಾಗೆ ಕಿತ್ತೆಸೆದ್ರು ನೋಡು, ಇಲ್ಲಿಗೆ ಬಂದು ಬಿತ್ತೆ. ಕೆದರದ ತೀಡಿ ಬಾಚಿದ ಕೂದಲು, ಕದಡದ ಬಣ್ಣ, ಮಾಸದ ಬಟ್ಟೆ, ವರ್ಷದ 365 ದಿನ 24 ಗಂಟೆ ಹ್ಯಾಕ್ ಸಾಧ್ಯ ಅಂದೆ. ನನ್ನನ್ನು ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ. ನಿನ್ನಪ್ಪ ಅಣ್ಣ ಅವ್ರನ್ನ ಆಚೆಗಿಡೋದಕ್ಕೆ ಅವಕಾಶ ಹುಡುಕ್ತಿದ್ದೆ, ಈಗ ಸಿಕ್ಕಿದೆ. ಗಬ್ಬು ಮಾಡ್ಕೊಂಡಿದ್ದಾರೆ. ಸಂಸ್ಥೆ ಹೆಸರು ಉಳಿಸ್ಬೇಕು ಅಂದರೆ ಅವ್ರನ್ನ ಆಚೆಗಿಡಬೇಕು. ಇಡ್ತೀನಿ. ಹೊರಟೆ. ಊಟ ಅಂದೆ. ಈ ಮನಸ್ಥಿತಿಲಿ ಸಾಧ್ಯನಾ? ನನಗೆ ಸಾಧ್ಯ. ನನಗೆ ಕಷ್ಟ ದೊಡ್ಡಮ್ಮ. ಅಪ್ಪ ಕುಡುಕ, ಕಳ್ಳತನ, ಮೋಸ ರಕ್ತದಲ್ಲಿದೆ. ಅಶಿಸ್ತಿನ ಬದುಕು. ಅಣ್ಣ ಅವನು ಅದೇ ದಾರಿ. ನಾನು ಏನು ಕಮ್ಮಿ ಇಲ್ಲ, ಆದರೆ ಒಂದು, ಹಾಗೆ ಬದುಕ್ತಾ ಇದ್ದೀವಿ ಅಷ್ಟೆ. ಹಾಗೆ ಕಾಲವು ಬದುಕಬೇಕು ಅನ್ನೋ ಧ್ಯೇಯ ಏನೂ ಇಲ್ಲ. ಅವರು ಬದಲಾಗಬಹುದು ಆಸೆ, ಆದರೆ ಅಲ್ಲಿ ತನಕ ಬದುಕಬೇಕಲ್ಲ. ಸಹಾಯಕ್ಕೆ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದೆ. ಇಲ್ಲ, ಇಲ್ಲಿ ಸಾಧ್ಯ ಆಗೋಲ್ಲ. ಸ್ವಾರ್ಥ ಸಾಧನೆಗೆ ರೂಢಿಸ್ಕೊಂಡು ಬಂದ ಶಿಸ್ತಲ್ಲಿ ಮನುಷ್ಯತ್ವ ಇರೋಲ್ಲ. ಇಲ್ಲಿ ಅದರ ಅಪೇಕ್ಷೆ ತಪ್ಪು. ಬರ್ತೀನಿ.